ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತ ತತ್ವಶಾಸ್ತ್ರ ಅಥವಾ ತತ್ವಜ್ಞಾನ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಸರ್ವೇಪಲ್ಲಿ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನವರ ಬಗ್ಗೆ ನಾವು ಕಳೆದ ಅವಧಿಯಲ್ಲಿ ತಿಳ್ಕೊತಾ ಇದ್ದೀವಿ. ನೀವೊಬ್ಬರೇ ನಮ್ಮನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ಹೀಗೆ ಹೇಳಿದವರು ಯಾರು ಅಂತಂದರೆ ರಷ್ಯಾದ ಅಧ್ಯಕ್ಷನಾಗಿರ್ತಕ್ಕಂಥ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವ್ರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೇಳ್ತಾರೆ. ಮಾಸ್ಕೋದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದವರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುಗದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಕೂಡ ಆಗುತ್ತೀರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಹೇಳ್ತಾರೆ. ಈ ಮಾತುಗಳನ್ನು ಸ್ಮರಿಸಿಕೊಂಡು ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನ ಹೊಂದಿರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದ ಸಾಧಿಸಿ ತೋರಿಸಿದವರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದ್ದಾರೆ. ಅಂದರೆ ಸ್ಟಾಲಿನ್ ಅವರು ರಾಧಾಕೃಷ್ಣ ಅವರನ್ನು ಬೀಳ್ಕೊಡುಗೆ ಇಲ್ಲಿ ಮಾಡುವಾಗ ಒಂದು ಮಾತನ್ನ ಹೇಳ್ತಾರೆ ರಾಧಾಕೃಷ್ಣ ಅವರ ಬಗ್ಗೆ. ನೀವೊಬ್ಬರೇ ನಮ್ಮನ್ನು ಒಬ್ಬ ಮನುಷ್ಯನಂತೆ ನಮ್ಮನ್ನು ಕಂಡು ವರ್ತಿಸಿದವು, ನೀವು ನಮ್ಮನ್ನು ಬಿಟ್ಟು ತಿರುಗಿರಿ, ಇದು ನನಗೆ ಬಹಳ ದುಃಖವನ್ನು ತಂದಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನಮ್ಮ ಆಸೆ, ಆದರೆ ನಾನು ಹೆಚ್ಚು ಕಾಲ ಬದುಕುವುದಿಲ್ಲ ಅಂತ ಹೇಳಿಕೊಂಡು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಕುರಿತು ಮಾತನ್ನು ಹೇಳ್ತಾರೆ. ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಕಳಿಂಗ ಯುದ್ಧದ ನಂತರ ಅಶೋಕ ಒಬ್ಬ ಶ್ರೇಷ್ಠ ಮನುಷ್ಯನಾದಂತೆ ನೀವು ಕೂಡ ಆಗುವಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಹೀಗೆ ಇದು ಎಲ್ಲಿ ಅಂತಂದರೆ ಮಾಸ್ಕೋದಲ್ಲಿ ರಾಧಾಕೃಷ್ಣ ಅವರ ಬೀಳ್ಕೊಡೆ ಸಮಾರಂಭದಲ್ಲಿ ಈ ಮಾತುಕತೆಗಳು ನಡೀತವೆ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತನಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತಶಕ 1888 ಸೆಪ್ಟೆಂಬರ್ 5 ಜನಿಸ್ತಾರೆ. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತನಿಗೆ ಬಂದು ನಿಲ್ಲಿಸ್ತಾರೆ. ಪತ್ನಿ ಶಿವಕಾಮು ರಾಧಾಕೃಷ್ಣ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರವನ್ನು ಕೊಡ್ತಾರೆ. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ, ದೇಶಿ ಭಾಷೆಯಾಗಿರ್ತಕ್ಕಂಥ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ ಇತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಅಂತಕ್ಕಂಥ ಮಿಶ್ರ ಶಾಲೆಗೆ ರಾಧಾಕೃಷ್ಣ ಅವರು ಸೇರಿದಾಗ ಇಂಗ್ಲಿಷ್ ಭಾಷೆಗೆ ಹೆಚ್ಚಿನ ಒಂದು ಮನ್ನಣೆಯಲ್ಲಿ ಸಿಗ್ತಾ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಮುಂದೆ ವೆಲ್ಲೂರಿನ ಓರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಅವಧಿಗೆ ಕಲಾ ಪದವಿಯನ್ನು ಸೇರ್ತಾರೆ. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದ ಕಡೆಗೆ ವಾಲಿತು. ಅವರ ಗ್ರಹಣ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗೆ ಆಯಿತು. ಶಿಸ್ತು ಗಾಂಭೀರ್ಯಗಳನ್ನು ಅಧ್ಯಯನಶೀಲರಾಗತೊಡಗಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ BA ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎಂದು ಎನಿಸಿಕೊಳ್ತಾರೆ. ತತ್ವಶಾಸ್ತ್ರದಲ್ಲಿ ಪ್ರಥಮ ದರ್ಜೆ ಪಾಸಾಗಿ ಉತ್ತೀರ್ಣರಾಗ್ತಾರೆ. ಮನೆಯ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಸಾಧನೆಯಲ್ಲಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿಕೊಟ್ಟು ಹಣವನ್ನು ಸಂಪಾದನೆ ಮಾಡ್ತಿದ್ದರು. ಯಾರು? ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಅವರು ಭಾವಿಸಲಿಲ್ಲ. ಹೀಗಾಗಿ ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾಗಿರ್ತಕ್ಕಂಥ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೀತಾರೆ. ಯಾರು? ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ರಾಧಾಕೃಷ್ಣ ಅವರು ಶಿಕ್ಷಣ ಇಲಾಖೆಯ ಉಪಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆಂಧ್ರದ ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಈ ಅವಧಿಯಲ್ಲಿ ಸಂಸ್ಕೃತವನ್ನು ಪಂಡಿತರಿಂದ ಕಲಿತರಲ್ಲದೆ ಗಾಂಧೀಜಿಯವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನು ಬೆಂಬಲಿಸಿ ಲೇಖನಗಳನ್ನು ಬರೆದಿದ್ದಾರೆ.
ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಬಹಳಷ್ಟು ಚಿರಸ್ಮರಣೀಯ ಅಂತ ಹೇಳಬಹುದು. ಇದಲ್ಲದೆ ಆಂಧ್ರ ದೆಹಲಿ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸುತ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ರಾಧಾಕೃಷ್ಣ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಣೆ ಮಾಡಿತ್ತು. ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೂ ಅಂದರೆ ಯಾವಾಗ ಗಳಿಸಿ ಏರುವ ಏರುಜ್ಜವಣದ ಯುವಕರಂತೆ ಹಾಸ್ಯ ಮತ್ತು ವಿನೋದಗಳಲ್ಲಿ ತೊಡಗುತ್ತಾ ಇದ್ದರು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು. ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ, ಜೊತೆಗೆ ವ್ಯಕ್ತಿತ್ವದ ಸೌಜನ್ಯ ಸ್ನೇಹಹೀನತೆ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಅವರು ಕೋಲ್ಕತ್ತಾದ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡಾಗ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂತಹ ವೈಭವದ ಬೀಳ್ಕೊಡುಗೆ ಯಾವ ಚಕ್ರವರ್ತಿಯೂ ಕೂಡ ದೊರೆತಿರಲಾರದು. ಅಷ್ಟೊಂದು ವಿದ್ಯಾರ್ಥಿಗಳು ಗೌರವಯುತವಾಗಿ ಅವರನ್ನು ಕಳಿಸಿಕೊಡ್ತಾರೆ. ಅಂದಿನ ವಾತಾವರಣವಾದದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ ಎಂದು ನಾವು ಹೇಳಬಹುದು. ವಿದ್ಯಾರ್ಥಿಗಳೆಲ್ಲರಲ್ಲೂ ಭಕ್ತಿ ಪ್ರೇಮದ ಒಲುಮೆ ಉಕ್ಕಿ ಬಂತು. ರಾಧಾಕೃಷ್ಣ ಅವರನ್ನ ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣ ಅವರಿಗಾಗಿ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್ ಅನ್ನು ಒರೆದು ದಿಂಬು ಹಾಗೂ ರತ್ನ ಕಂಬಳನ್ನು ಹಾಸಿ ಮಲಗುವ ಸೀಟನ್ನು ನೆಲವನ್ನ ಹೂವಿನ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ವಿದ್ಯಾರ್ಥಿಗಳು ಆ ಸಾರೋಟನ್ನು ಅಲಂಕಾರ ಮಾಡಿದರು. ಆ ವಿದ್ಯಾರ್ಥಿಗಳು ಸಾರೋಟನ್ನು ಇಲ್ಲಿ ಕುದುರೆಯನ್ನು ಕಟ್ಟುವ ಬದಲಾಗಿ ವಿದ್ಯಾರ್ಥಿಗಳೇ ಎಳೆದುಕೊಂಡು ರೈಲ್ವೆ ಸ್ಟೇಷನ್ವರೆಗೆ ಹೋಗ್ತಾರೆ ಅಂತಂದರೆ ಇದೊಂದು ಗುರುಪ್ರೇಮ ಅಥವಾ ಗುರುಭಕ್ತಿ ಎಂದು ನಾವು ಹೇಳಬಹುದು. ರಾಧಾಕೃಷ್ಣ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮಳುಗ್ತಾ ಇತ್ತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟೋ ಜನ ಹತ್ತರು ಕಣ್ಣೀರನ್ನು ಹಾಕಿದರು. ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ಅವರ ಕಣ್ಣಿನಲ್ಲೂ ನೀರು ಬಂತು. ಯಾರ ಕಣ್ಣಲ್ಲಿ? ರಾಧಾಕೃಷ್ಣ ಅವರ ಕಣ್ಣಲ್ಲಿ ನೀರು ಬಂತು. ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆ ಕೊಡ್ತಾ ಇರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಿಮಾತ್ಯರಿಗಿದ್ದ ಈ ಕಲ್ಪನೆಯನ್ನು ತೊಡೆದು ಹಾಕಿ ಅವರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದ ಬೇರೊಂದು ಕಲ್ಪನೆ ಇಡುವುದು ಅವರ ಅವಶ್ಯಕವಾಗಿತ್ತು. ಆ ಕೆಲಸವನ್ನ ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣ ಅವರು ಮಾಡ್ತಾರೆ. ಅವರ ಬರವಣಿಗೆ ಮೂಲಕ ಪಾಶ್ಚಾತ್ಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯವಾಯಿತು. ಅಲ್ಲದೆ ಅವರು ಭಾರತದ ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಭಾಷಣವನ್ನು ಮಾಡ್ತಾರೆ. ಅವರ ವಾಕ್ಶಕ್ತಿಯು, ತರ್ಕಬದ್ಧವಾದ ವಿಚಾರ ಸರಣಿಯು ಎಲ್ಲರನ್ನು ಆಶ್ಚರ್ಯಚಕಿತವನ್ನಾಗಿಸಿತು. ಅವರ ಭಾಷಣ ಕೇಳಿದ ಅಲ್ಲಿನ ಜನ ಮಂತ್ರಮುಗ್ಧರಾಗಿ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜಯಕಾರ ಮಾಡಿ ಗೌರವವನ್ನು ಕೊಡ್ತಾರೆ. ಎಲ್ಲಿ? ವಿದೇಶಗಳಲ್ಲಿ. ಅವರ ಭಾಷಣವನ್ನು ಕೇಳಿ, ಅವರ ವಾಕ್ಚಾತುರ್ಯವನ್ನು ಕೇಳಿ, ಅವರ ತರ್ಕಬದ್ಧವಾಗಿರ್ತಕ್ಕಂಥ ವಿಚಾರಸರಣಿ ನೋಡಿ ವಿದೇಶಿಗರು ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ತಾರೆ. ಅಂದರೆ ಇವರ ಭಾಷಣ, ಇವರ ನಿರರ್ಗತೆ, ಒಬ್ಬ ಶಿಕ್ಷಕರ ವೃತ್ತಿಯಲ್ಲಿರ್ತಕ್ಕಂಥ ಗೌರವ ಎಲ್ಲರಲ್ಲಿ ಕೂಡ ಎತ್ತು ಅಂತಕ್ಕಂಥದ್ದು ಈ ವಿಚಾರವನ್ನು ನಾವು ತಿಳ್ಕೋಬಹುದು. ರಾಧಾಕೃಷ್ಣ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಣೆ ಮಾಡಿತ್ತು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಕಲ್ಪನೆಗಳಾಗಿಲ್ಲ. ಜೀವನದ ನಾಡಿನುಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಯನ್ನು ತಿಳಿಯಪಡಿಸುತ್ತವೆ ಅಂತ ಹೇಳಿಕೊಂಡು ರಾಧಾಕೃಷ್ಣ ಅವರು ಹೇಳ್ತಾರೆ. ಹೀಗಾಗಿ ಭಾರತದ ಹಿಂದೂ ಧರ್ಮದ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ ಸ್ವಾಮಿ ವಿವೇಕಾನಂದ ಚಿಂತನೆಗಳನ್ನು ಬಹಳಷ್ಟು ಗೌರವಿಸ್ತಾ ಇದ್ರಂತೆ. ಯಾರು? ಇಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಸತ್ಯವನ್ನು ಹೇಳುತ್ತವೆ, ಅಸತ್ಯವನ್ನು ಬೋಧನೆ ಮಾಡುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಲ್ಲ. ಜೀವನದ ನಾಡಿಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಪಡಿಸಬಹುದಾಗಿದೆ ಎಂದು ಸರಳವಾಗಿ ಹೇಳುತ್ತಿದ್ದರು. ಶಿಕ್ಷಣದ ಮಹತ್ವವನ್ನು
ಮನಗಂಡ ಇವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಎಂದು ಮಾನವನನ್ನ ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವಂತಹ ಸಾಧನೆ ಎಂದು ಹೇಳ್ತಾರೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಧರ್ಮ ಎಂದು ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ಜೀವನದ ಅವಿಭಾಜ್ಯ ಅಂಗವಾಗಬೇಕು, ಮಾನವೀಯತೆ ಅಂತಕ್ಕಂಥದ್ದು ಅನುಸರಿಸಬೇಕಾದ ಒಂದು ಮಾರ್ಗವಾಗಬೇಕಂತಕೊಂಡು ರಾಧಾಕೃಷ್ಣನವರು ಮೇಲಿಂದ ಮೇಲೆ ಈ ವಿಚಾರವನ್ನ ಹೇಳ್ತಾ ಇದ್ದರು. ರಾಧಾಕೃಷ್ಣ ಅವರ ಬಹುಮುಖ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದ ನೆಹರು ಅವರು ಇವರನ್ನು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಿಸ್ತಾರೆ. ಯಾರನ್ನ? ನಮ್ಮ ರಾಧಾಕೃಷ್ಣ ಅವರನ್ನ ಮಾಸ್ಕೋದ ರಾಯಭಾರಿಯನ್ನಾಗಿ ನೇಮಿಸ್ತಾರೆ. ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದಗಳ ಭೇಟಿ ಫಲಪ್ರದವಾಗಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಯಾಯಿತು. ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣನ್ ಅವರನ್ನು ಮೆಚ್ಚಿ ಪ್ರಶಂಸಿಸಿದರು. ಅನಂತರ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಲಾಯಿತು. 2 ಬಾರಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಕ್ಕೆ ಅನುಪಮ ಸೇವೆಯನ್ನು ಸಲ್ಲಿಸ್ತಾರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು. ಈ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳು ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗ್ತಾರೆ. ಇವರ ಪ್ರವಾಸದ ಉದ್ದೇಶ ಭಾರತೀಯ ಜೀವನ ಸಂಸ್ಕೃತಿ ಚಿಂತನೆ ಮಾನವ ಧರ್ಮವನ್ನು ಪ್ರಚಾರ ಮಾಡುವುದಂತ ಆದ್ದರಿಂದ ವಿಶ್ವದ ಬುದ್ಧಿವಂತರ ಮೆಚ್ಚುಗೆಯನ್ನ ಗಳಿಸ್ತಾರೆ. ವಿಶ್ವದೆಲ್ಲೆಡೆಗಳಿಂದ ಶ್ಲಾಘಿಸಲ್ಪಟ್ಟ ಇವರನ್ನು ಪದವಿ ಹಾಗೂ ಹುದ್ದೆ ಅನಾಯಾಸವಾಗಿ ಹಂತ ಹಂತವಾಗಿ ಅರಸಿ ಬಂದವು. ಉಪರಾಷ್ಟ್ರಪತಿಯ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ನಾಮಕರಣ ಮಾಡಲಾಯಿತು. ಅವರಿಗೆ ಬರುತ್ತಿದ್ದ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನು ಇಲ್ಲಿ ಮಾತ್ರ ಪಡೆದು ಉಳಿದ ಹಣವನ್ನು ಸರ್ಕಾರ ಇಲ್ಲಿ ಹಣವನ್ನು ಪ್ರಧಾನಮಂತ್ರಿಗಳ ಪರ್ಯಾಯದೊಂದಿಗೆ ಒಂದಿಗೆ ನೀಡ್ತಾ ಇದ್ರು. ನೋಡಿ ಎಷ್ಟು ಆದರ್ಶದ ಬದುಕಂತಂದರೆ ಇವರು ಬಹುಮುಖ ಪ್ರತಿಭಾವಂತರು. ಹೀಗಾಗಿ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನೆಹರು ಅವರು ಮಾಸ್ಕೋದಲ್ಲಿ ಭಾರತದ ರಾಯಭಾರಿಗೆ ನೇಮಿಸ್ತಾರೆ. ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಇಡೀ 2 ದೇಶಗಳ ಒಂದು ಉಭಯ ದೇಶಗಳಿಗೆ ಇಲ್ಲಿ ಮೈತ್ರಿಯುತವಾಗಿ ಸಂಬಂಧ ಕಲ್ಪಿಸ್ತಾರೆ. ಇಲ್ಲಿ ಸಾಕಷ್ಟು ಅವರ ಕಾಲದಲ್ಲಿ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ದೇಶದ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿಕೊಂಡು ನಾವು ಇಲ್ಲಿ ತಿಳ್ಕೊತೀವಿ. ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಇವರಿಗೆ ಅತಿ ಉನ್ನತವಾಗಿರ್ತಕ್ಕಂಥ ಭಾರತ ರತ್ನವನ್ನು ನೀಡಿ ಗೌರವಿಸ್ತಾರೆ. ಭಾರತ ರತ್ನ ಇದು ಅತಿ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿ. ಬ್ರಸೆಲ್ಸ್ನ ಪ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿತು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಸಾಗರ ಬ್ರಹ್ಮ ವಿದ್ಯಾಭಾಸ್ಕರ ವಿರುದ್ಧಿಗೆ ಪಾತ್ರರಾದರು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬ್ರಹ್ಮ ವಿದ್ಯಾಭಾಸ್ಕರ ಪ್ರಶಸ್ತಿ ಭಾರತರತ್ನ ಪ್ರಶಸ್ತಿ ಅಭಿವೃದ್ಧಿಗೆ ಕೂಡ ಪಾತ್ರ ಆಗ್ತಾರೆ. ಹೀಗೆ ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಭಾರತ ಸರ್ಕಾರ 5 ಸೆಪ್ಟೆಂಬರ್ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನವನ್ನು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಶಿಕ್ಷಕರ ದಿನವನ್ನಾಗಿ ಪರಿವರ್ತಿಸ್ತೀವಿ. ಶಿಕ್ಷಕರ ದಿನ ಯಾವಾಗಿಂದ ಪ್ರಾರಂಭವಾಯಿತು ಅಂತಂದರೆ 1962 ಶಿಕ್ಷಕರ ದಿನವನ್ನು ನಾವು ಆಚರಿಸ್ತೇವೆ. ಕಾರಣ 1888 ಇಲ್ಲಿ ಜನಿಸಿರ್ತಕ್ಕಂಥ ಆಂಧ್ರ ತಿರುತನೆಯಲ್ಲಿ ಅವರ 5 ಸೆಪ್ಟೆಂಬರ್ ಅವರ ಒಂದು ಜನ್ಮದಿನ. ಯಾರ್ದು? ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ ಯಾವಾಗ? ಸೆಪ್ಟೆಂಬರ್, ಪ್ರತಿ ವರ್ಷ 5 ಸೆಪ್ಟೆಂಬರ್ ಅವರ ಜನ್ಮದಿನವನ್ನಾಗಿ ಆಚರಿಸ್ತೇವೆ. ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸ್ತೇವೆ. ಕಾರಣ ಏನು ಅಂತಂದರೆ, ಶಿಕ್ಷಕರಿಗೆ ಒಂದು ಮಾರ್ಗದರ್ಶಕರಾಗಿ ಇಲ್ಲಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿಗಳ ಸಾಕಷ್ಟು ಮಾರ್ಗದರ್ಶನ ಚಿಂತನೆಯನ್ನು ಮಾಡ್ತಕ್ಕಂಥ ಒಬ್ಬ ಸರ್ವೇಪಲ್ಲಿ ರಾಧಾಕೃಷ್ಣ ಎಲ್ಲದಕ್ಕೆ ದಾರಿದೀಪ, ಶಿಕ್ಷಕ ಅನುಕೂಲಕ್ಕೆ ದಾರಿದೀಪರಾಗಿರ್ತಕ್ಕಂಥವರಿಗೆ. ಹೀಗಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ನಾವೇನು ಮಾಡ್ತೀವಿ, ಶಿಕ್ಷಕರ ದಿನವನ್ನಾಗಿ ಆಚರಿಸ್ತೇವೆ. ಅದು ಯಾವಾಗ ಜಾರಿಗೆ ಬಂತು ಅಂದರೆ 1902 ಶಿಕ್ಷಕರ ದಿನವನ್ನಾಗಿ ನಾವು ಘೋಷಣೆ ಮಾಡ್ತೀವಿ. ರಾಧಾಕೃಷ್ಣ ಅವರ ಬಾಹ್ಯ ರೂಪ ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆ ನಿಲುವಂಗಿ, ಶುಭ್ರವು ನಿರಾಡಂಬರವಾದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳ ಹೋಗುವಂತಿರುವ ಕಣ್ಣು ನೋಟ, ಮುಗುಳು ನಗೆಯ ಸುಳಿವು, ಇವು ಭಾರತದಲ್ಲೆಲ್ಲರಿಗೂ ಪರಿಚಿತ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ತಮ್ಮ ವೇಷಭೂಷಣವನ್ನು ಕೊನೆಯವರೆಗೂ ಜತನವಾಗಿ ಕಾಪಾಡಿಕೊಂಡಿದ್ದರು. ರಾಧಾಕೃಷ್ಣ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇಂಡಿಯನ್ ಫಿಲಾಸಫಿ ದಿ ಹಿಂದೂ ಯೂ ಆಫ್ ಲೈಫ್, ಆನ್ ಐಡಿಯಾಲಿಸ್ಟ್ ಯೂ ಆಫ್ ಲೈಫ್, ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ, ಇವು ಅವರ ಪ್ರಮುಖ ಕೃತಿಗಳಾಗಿವೆ. ಶ್ರೀಯುತರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು, ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಅನಂತರ
ಮದ್ರಾಸಿಗೆ ಇವರು ಹಿಂದಿರುಗುತ್ತಾರೆ. ಶಿಕ್ಷಕರ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರಿಗೆ ಹಂತ ಹಂತವಾಗಿ ಮೇಲಿಂದ ಮಹಾನ್ ಸಾಧಕ. ಕ್ರಿಸ್ತಶಕ 1975 ಇವರು ತೀರಿಕೊಳ್ತಾರೆ. 1975 ಇಸ್ವಿಯಲ್ಲಿ ಇವರು ಈ ಜಗತ್ತನ್ನ ಬಿಟ್ಟು ಹೋಗ್ತಾರೆ ಅಥವಾ ನಿಧನವನ್ನ ಹೊಂದ್ತಾರೆ ಅಂತ ಹೇಳ್ಬೋದು. ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನ ಅನುಭವವನ್ನು ಪಡೆದವರು. ಅಷ್ಟೇ ಅಲ್ಲದೆ ಶಿಕ್ಷಣ ತಜ್ಞರಾಗಿ, ಮಹಾ ತತ್ವಜ್ಞಾನಿಯಾಗಿ, ಆಧ್ಯಾತ್ಮಿಕ ರಂಗದಲ್ಲಿ ಮಾನವತಾವಾದಿಯಾಗಿ, ಬಹುಮುಖ ಪ್ರತಿಭೆಯಿಂದ ವಿಶ್ವವಿಖ್ಯಾತರಾಗಿರ್ತಕ್ಕಂಥ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಒಂದು ಜೀವನವನ್ನು, ಜೀವನ ಸಾಧನೆಗಳನ್ನು, ಅವರ ಕಾರ್ಯಗಳನ್ನು ನಾವು ಇಲ್ಲಿ ಕಳೆದ 3 ದಿನಗಳಿಂದ ನಾವು ನೋಡ್ತಾ ಇದ್ದೇವೆ. ಇಷ್ಟು ಅವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ. ಇನ್ನು ನಾವು ನೇರವಾಗಿ ಅಭ್ಯಾಸ ಪ್ರಶ್ನೆಗಳಿಗೆ ಬರೋಣ. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರಾಧಾಕೃಷ್ಣನವರ ತಂದೆ ತಾಯಿ ಹೆಸರೇನು ಅಂತ ಕೇಳ್ತಾರ. ರಾಧಾಕೃಷ್ಣನವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ರಾಧಾಕೃಷ್ಣನವರ ತಂದೆ ಅಪೇಕ್ಷೆ ಏನಾಗಿತ್ತು? ಮಗ ಇಂಗ್ಲಿಷ್ ಕಲಿಬಾರ್ದು, ಸಂಸ್ಕೃತವನ್ನ ಕಲೀಲಿ ಅಂತಕ್ಕಂಥ ಒಂದು ಅಪೇಕ್ಷೆ ಆಗಿತ್ತು. ರಾಷ್ಟ್ರಪತಿಗಳಾಗಿ ಪಡೆದಿದ್ದ ವೇತನವನ್ನ ರಾಧಾಕೃಷ್ಣ ಅವರು ಹೇಗೆ ಸದುಪಯೋಗಪಡಿಸಿಕೊಂಡ್ರು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸ್ನ ಕ್ರಿಶ್ಚಿಯನ್ ಕಾಲೇಜಲ್ಲಿ ಬಿ ಎ ಪದವಿ ಸೇರಿದಲ್ಲದೆ ತತ್ವಶಾಸ್ತ್ರ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸ್ತಾ ಇದ್ರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಬಡದಂಬ ಬೇಗಿಲಿ ತಮ್ಮ ಆಸಕ್ತಿ ವಿಷಯವಾದ ತತ್ವಶಾಸ್ತ್ರದಲ್ಲಿ ಎಂಎಯನ್ನು ಕೂಡ ಪಡೀತಾರೆ. ರಾಧಾಕೃಷ್ಣ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸುತ್ತೇವೆ? ರಾಧಾಕೃಷ್ಣ ಅವರ ಜನ್ಮದಿನವನ್ನು ನಾವು ಶಿಕ್ಷಕ ದಿನವನ್ನಾಗಿ ಆಚರಿಸುತ್ತೇವೆ. ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯ ಉತ್ತರ ಬರೆಯಿರಿ. ಸ್ಟಾಲಿನ್ ಅವರು ರಾಧಾಕೃಷ್ಣ ಅವರ ಬಿಡುಗಡೆಗೆ ಸಮಾರಂಭದಲ್ಲಿ ಏನು ಹೇಳುತ್ತಾರೆ? ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನಮ್ಮ ಆಸೆ. ನಾವು ಹೆಚ್ಚು ಕಾಲ ಬದುಕುವುದಿಲ್ಲ ಅಥವಾ ಬಾಳುವುದಿಲ್ಲ ಎಂದುಕೊಂಡು ರಷ್ಯಾದ ಅಧ್ಯಕ್ಷ ಹೇಳ್ತಕ್ಕಂಥ ವಿಚಾರ. ಇನ್ನು ರಾಧಾಕೃಷ್ಣ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ಅಂತಕ್ಕಂಥದ್ದು. ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಶ್ರ ಶಾಲೆಗೆ ಸೇರಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ಅವರು ವೆಲ್ಲೂರಿನ ಓರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರುತ್ತಾರೆ. ಮಿಶನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನವಾಲಿತು. ಗ್ರಹಣ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾಗತೊಡಗಿದರು. ವಿದ್ಯಾರ್ಥಿ ವೇತನವನ್ನು ಪಡೆದು ಅಂದಿನ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ BA ಪದವಿಯನ್ನು ಸೇರಿದರಲ್ಲದೆ ತತ್ವಶಾಸ್ತ್ರ ಉತ್ತಮ ವಿದ್ಯಾರ್ಥಿನಿಸಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುತ್ತಾರೆ ಅಂತಕೊಂಡು ಬರೀರಿ. ಇನ್ನು ರಾಧಾಕೃಷ್ಣ ಅವರ ವೇಷಭೂಷಣದ ಬಗ್ಗೆ ಬರೀರಿ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಬರೀರಿ. ರಾಧಾಕೃಷ್ಣ ಅವರ ಬಾಹ್ಯ ರೂಪ, ಎತ್ತರವಾದ ನಿಲುವು, ಬಿಸ್ಕಟ್ ಬಣ್ಣದ ರೇಷ್ಮೆ ನಿಲುವಂಗಿ, ಶುಭ್ರವು ನಿರಾಡಂಬರವಾದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಬುಗ್ಗು, ಯಾವುದೋ ಸಮಸ್ಯೆಯ ಒಳ ಹೋಗುತ್ತಿರುವ ಕಣ್ಣ ನೋಟ, ಮುಗುಳ್ನಗೆ, ಸುಳಿವು, ಇವು ಭಾರತೀಯರೆಲ್ಲರಿಗೂ ಚಿರಪರಿಚಿತ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ಕೂಡ ರಾಧಾಕೃಷ್ಣ ಅವರು ತಮ್ಮ ವೇಷಭೂಷಣ ಕೊನೆಯವರೆಗೂ ಜತನವಾಗಿ ಕಾಪಾಡಿಕೊಂಡು ಬಂದಿದ್ದು ಅಂತಕ್ಕಂಥ ವಿಚಾರವನ್ನು ಬರೀರಿ. ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣ ಅವರು ಏನು ಹೇಳುತ್ತಾರೆ ಅಂತ ತಿಳ್ಕೊಂಡು ಒಂದು ಪ್ರಶ್ನೆ ಬರ್ತದೆ. ರಾಧಾಕೃಷ್ಣ ಅವರು ಬಹುಮುಖ ಪ್ರತಿಭೆಯನ್ನು, ರಾಧಾಕೃಷ್ಣ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನಸ್ಸನ್ನು ಆಕರ್ಷಿಸಿತು. ಅವರು ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು, ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸಬಹುದಾಗಿದೆ ಎಂದು ಸರಳವಾಗಿ ಹೇಳಿದರು. ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನ ಪರಿಪೂರ್ಣತೆಗೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನೆ ಎಂದಿದ್ದಾರೆ. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವೀಯತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ರಾಧಾಕೃಷ್ಣ ಅವರಿಗೆ ಸಂದಿರತಕ್ಕಂಥ ಪ್ರಶಸ್ತಿಗಳು ಯಾವುವು ಅಂತೇಳಿ ಇಲ್ಲಿ ಹೇಳಬಹುದು.
ಇವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅತಿ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಭಾರತ ರತ್ನವನ್ನು ಕೊಡ ಮಾಡಲ್ಪಟ್ಟಿತ್ತು. ಬಸವೇಶ್ವರ ಪ್ರೀ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು, ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದು, ಮತ್ತು ಹೀಗೆ ಇವರಿಗೆ ದೇಶ ವಿದೇಶದ ಹಲವಾರು ಗೌರವ ಪದವಿ ದೊರಕಿದವು. ಭಾರತ ಸರ್ಕಾರ ಸೆಪ್ಟೆಂಬರ್ 5 ರಾಧಾಕೃಷ್ಣ ಅವರ ಜನ್ಮದಿನವನ್ನು 1968 ರಾಷ್ಟ್ರೀಯ ದಿನ, ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಕೂಡ ಆಚರಿಸ್ತಾ ಇದೆ. ಹೀಗೆ 8 ವಾಕ್ಯಗಳನ್ನು ಕೂಡ ಬರೀರಿ. ಕೊಟ್ಟಿರುವ ವಾಕ್ಯಗಳ ಸಂದರ್ಭವನ್ನು ಕೆಲವು ಮಾತ್ರ ಚರ್ಚೆ ಮಾಡ್ತೇನೆ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದ್ರಿ. ಇಲ್ಲಿ ಈ ಪಾಠವನ್ನು ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಅಂದರೆ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಇಲ್ಲಿ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರು ಇಲ್ಲಿ ರಾಧಾಕೃಷ್ಣ ಅವರಿಗೆ ಹೇಳುತ್ತಾರೆ. ಅಂದರೆ ಸ್ಟಾಲಿನ ಎಂಬ ದೇಶದಲ್ಲಿ ಇಲ್ಲಿ ರಷ್ಯಾದ ಅಧ್ಯಕ್ಷನಾಗಿರ್ತಕ್ಕಂಥ ಅವರಿಗೆ ಬೀಳ್ಕೊಡುವಂಥ ಸಮಾರಂಭದಲ್ಲಿ, ಎರಡನ ರಾಧಾಕೃಷ್ಣ ಅವರು ಬೀಳ್ಕೊಡುವ ಸಮಾರಂಭದಲ್ಲಿ ನೀವೊಬ್ಬರಿಗೆ ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಅಂತ ಹೇಳ್ಕೊಂಡು, ಹೀಗಾಗಿ ಹೆಚ್ಚು ದಿನ ನೀವು ಬದುಕಬೇಕು, ನಾನು ಹೆಚ್ಚು ದಿನ ಬದುಕುವುದಿಲ್ಲ ಅಂತಕ್ಕಂಥ ಒಂದು ಆಶಯನ ವ್ಯಕ್ತಪಡಿಸಿ ಮಾತನ್ನು ಹೇಳ್ತಕ್ಕಂಥ ಸಂದರ್ಭ ಇವೆಲ್ಲವೂ ಕೂಡ ಬರೀರಿ. ಇನ್ನು ಕೊನೆಗೆ ಕೊಟ್ಟಿರೋ ಪ್ರತಿಯೊಂದು ಒಂದು ಪ್ರಶ್ನೆಯನ್ನು ಸಂದರ್ಭವನ್ನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ಉಳಿದವು ಕೂಡ ಈ ಪುಸ್ತಕದಲ್ಲಿ ಇದ್ದಾವೆ. ಚರ್ಚೆ ಮಾಡಿ, ಇಲ್ಲಿ 8 ವಾಕ್ಯಗಳು ಕೂಡ ಚರ್ಚೆ ಮಾಡಿ, ನಿಮಗೆ ಯಾವುದು ಸಮಸ್ಯೆ ಅನಿಸುತ್ತೋ ಅದನ್ನು ನನಗೆ ಕೇಳಿ. ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವ 4 ವಾಕ್ಯಗಳಲ್ಲಿ ಸೂಕ್ತವಾದಂಥ ಆಯ್ಕೆಯನ್ನು ಆರಿಸಿ. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಪತ್ನಿ. ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ರಾಧಾಕೃಷ್ಣ ಅವರ ಉತ್ತಮ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟ ವಿಷಯ ತತ್ವಶಾಸ್ತ್ರ. ರಾಧಾಕೃಷ್ಣ ಅವರು ಸಂದರ್ಶಕ ಪ್ರಾಧ್ಯಾಪಕ ಕಾರಣ ವರ್ಷದ ವಿಶ್ವವಿದ್ಯಾಲಯ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ. ಇನ್ನು ಮಾನವೀಯತೆಯ ವಿಶ್ವದ ರಚಿಸಬೇಕಾದ ಮಾರ್ಗ ಎಂದು ರಾಧಾಕೃಷ್ಣ ಅವರು ಇಲ್ಲಿ ಕೆನಡಾ ಭಾಷಣದಲ್ಲಿ ಹೇಳ್ತಾರೆ. ಭಾರತ ಮತ್ತು ರಷ್ಯಾದ ಬಾಂಧವ್ಯವನ್ನು ವೃದ್ಧಿಗೊಳಿಸಿದ ರಾಧಾಕೃಷ್ಣನ್ ಅವರನ್ನು ಪ್ರಶಂಸಿದವರು ಯಾರು ಅಂತಂದರೆ ಇಲ್ಲಿ ಜವಾಹರಲಾಲ್ ನೆಹರು, ಸ್ಟಾಲಿನ್ ಅವರು ಹೇಳುತ್ತಾರೆ. ಸ್ಟಾಲಿನ್ ಜವಾಹರಲಾಲ್ ನೆಹರು ಎಂದು ಯಾವುದನ್ನು ಬರೀತೀರಿ? ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವರು ಸ್ನೇಹ ಸೌಹಾರ್ದಗಳ ಭೇಟಿ ಪ್ರಲಭದವಾಯಿತು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿಸಿತ್ತು. ಇದರಿಂದ ಸಂತಸಗೊಂಡ ನೆಹರು ಅವರು ರಾಧಾಕೃಷ್ಣ ಅವರನ್ನು ಇಲ್ಲಿ ಹೆಚ್ಚು ಪಡಿಸ್ತಾರೆ. ನೆಹರು ಅವರು ಕೂಡ ಇಲ್ಲಿ ಆಗತ್ತ ಉತ್ತರ ಅದನ್ನು ಬರೀರಿ. ಇನ್ನು ಹೊಂದಿಸಿ ಬರೆಯಿರಿ. ಸ್ಟಾಲಿನ್ ಮಾಸ್ಕೋ, ಹರ್ಮನ್ಸ್ಬರ್ಗ್ ಇಲ್ಲಿ ಮಿಷನರಿ ಶಾಲೆ, ಭಾರತೀಯ ವಿದ್ಯಾಭವನ ಯಾವುದು ಬ್ರಹ್ಮ ವಿದ್ಯಾಭಾಸ್ಕರ, ಆಕ್ಸ್ಫರ್ಡ್ ಇಲ್ಲಿ ವಿಶ್ವವಿದ್ಯಾಲಯ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ. ಇಷ್ಟು ಗದ್ಯಪಾಠದ ಸಾರಾಂಶ ಮತ್ತು ಅದರ ಪ್ರಶ್ನೋತ್ತರಗಳನ್ನು ಚರ್ಚಿಸಿರಿ. ಕೆಲವೊಂದಿಷ್ಟನ್ನು ನಿಮಗೆ ಬಿಟ್ಟಿದ್ದೇನೆ, ನೀವು ಅದನ್ನು ಬರೀರಿ, ಗೊತ್ತಾಗಲಿಲ್ಲ ಅಂತಂದರೂ ಕೂಡ ನಾನು ಕೇಳ್ತೇನೆ. ಧನ್ಯವಾದ.